ರೀತಿ ಒಂಟಿಯಾಗಿ ಬಂದದಕ್ಕೆ ನಾವು ಆವೇಶದಲ್ಲಿ ತಪ್ಪು ನಡೆದೋಯ್ತು. ನಿನ್ನೆ ದೇವಸ್ಥಾನದಲ್ಲಿ ಈ ಕ್ಷಣದವರೆಗೂ ಯಾವ ತಪ್ಪು ಮಾಡಿಲ್ಲ, ನಮ್ಮದ್ವೆ ಯಾವ ತೊಂದರೆ ಇಲ್ಲದ ಹಾಗೆ ನಡೀಲಿ ಅಂತ ದೇವ್ರ ಹತ್ರ ಕೇಳಿದೆ. ಆದ್ರೆ ತಪ್ಪು ನಡೆದೋಯ್ತು. ನಮ್ಮದ್ವೆ ಆಗುತ್ತೋ ಇಲ್ವೋ ಅಂತ ನನ್ನ ಮನಸ್ಸಿನಲ್ಲಿ ಕೋಲಾಹಲವಾಗ್ತಾ ಇದೆ. ನನ್ ಕೈ ಬಿಡ್ಬೇಡಿ ರಮೇಶ್, ನನ್ ಕೈ ಬಿಡ್ಬೇಡಿ. ನಾ ಇಬ್ರು ತಪ್ಪಾಡಿರೋ ನಿಜ, ಆದ್ರೆ ಇಷ್ಟು ನಿನ್ನ ನಾನು ಪ್ರೀತಿಸಿ ನನ್ನ ಹೃದಯ ದೀಪವಾಗಿ ಹಗಲು ಇರುಳು ನಿನ್ನೇ ನೆನೆಸ್ಕೊಂಡಿದ್ದೀನಿ. ಆದ್ರೂ ನಿನಗ್ ನನ್ ಮೇಲೆ ನಂಬಿಕೆ ಬಂದಿಲ್ಲ. ನೀನ್ ಕೇಳ್ಕೊಂಡಿರೋ ಆ ದೇವರೇ ಬಂದು ನಿಲ್ಲಿಸಿದ್ರು ಈ ಮದ್ವೆ ನಡೆದೇ ನಡೆಯುತ್ತೆ. ರಮೇಶ್, ಈ ವಿಷಯದ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಬೇಡ. ನಾಳೆನೆ ನಿನ್ ತಂದೆನ ಕಂಡು ಈ ಮದ್ವೆಗೆ ಏರ್ಪಾಟ್ ಮಾಡ್ತೀನಿ. ನಮ್ ತಂದೆ ಒಪ್ಕೊಳ್ಳೋ ಬಗ್ಗೆ ನನ್ ನಂಬಿಕೆ ಇಲ್ಲ. ನಮ್ ತಂದೆ ಗುಣದ ಬಗ್ಗೆ ಆಗಾಗ ಹೇಳ್ತಾ ಇದ್ದೆ. ನಾ ಇಬ್ರು ಮದುವೆ ಮಾಡ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರ ಮನ್ಸು ಬದಲಾಗ್ಬಹುದು. ಆಮೇಲೆ ನಮ್ಮನ್ ಯಾರು ಕೇಳೋರಿಲ್ಲ. ನೀನ್ ಈ ರೀತಿ ಅಳಬಾರ್ದು. ನಾಳೆವರೆಗೂ ಮಾತ್ರ ಪ್ರೇಮ ಜೀವನ, ಆಮೇಲೆ ಸಂಸಾರ ಜೀವನ. ಹೌದಾ? ಹಾಗೆ ನಾವು ಅಮ್ಮ ಪೇಪರ್ನಲ್ಲಿ ಅಂತ ಓದೋ ವಿಷಯ ಏನಿದೆ? ಏನೂ ಇಲ್ಲ. ರಮೇಶ ಅನ್ನೋನು ಒಪ್ಪನಿದ್ದಂತೆ, ಅವನ ಹೆಂಡತಿ ಗೀತಾ ಅನ್ನೋಳು ಕಾಣೆಯಾದಂತೆ. ಅವಳು ಹುಟ್ಕೊಟ್ಟವ್ರಿಗೆ 1,000 ರೂಪಾಯಿ ಬಹುಮಾನ ಅಂತೆ. ಹೋಗಿಪ್ಪ, ಯಾವಾಗ ನೋಡಿದ್ರು ನಿಮಗ್ ತಮಾಷೆನೆ. ಇಲ್ಲೇ ಇರಿ, ನಾ ಕಾಫಿ ತಗೊಂಡ್ ಬರ್ತೇನೆ. ನನ್ನ ಮಗಳ ಮತ್ತು ನಿಮ್ಮ ಪ್ರೀತಿಯ ಫಲ. ನಿಮ್ಮಿಬ್ಬರ ಪ್ರಾಮಾಣಿಕ ಪ್ರೀತಿಯನ್ನು ತಿಳಿದುಕೊಳ್ತೇನೆ. ನಾನು ನಿಮಗೆ ಅಡ್ಡ ಆದೆ, ಆದ್ರೆ ಪ್ರಾಯಶ್ಚಿತ್ತವಾಗಿ ನಾನು ಇಲ್ಲಿಂದ ಹೊರಟೋಗ್ತಾ ಇದ್ದೀನಿ. ಆದ್ರೆ ನೆನಪಿರಲಿ ರಮೇಶ್, ನಿಮ್ಗೆ ಸ್ತ್ರೀ ಶಾಪ ತಟ್ಟದೇ ಇರೋದಿಲ್ಲ. ಸ್ತ್ರೀ ಶಾಪ ತಟ್ಟದೇ ಇರೋದಿಲ್ಲ. ಕಾಫಿ ಏನ್ರಿ? ಯಾರ ಮಗು ಇದು? ಇಲ್ಲಿ ಹೇಗ್ ಬಂತು? ಗೀತಾ, ಯಾರ ಮಗು ಅನ್ನೋದು ಗೊತ್ತಿಲ್ಲ, ಯಾರೋ ನಮ್ಮನೆ ಹೂವಿನ ತೋಟದಲ್ಲಿ ಮಲಗಿಸಿದ್ದಾರೆ. ಚಿಚಿ, ಯಾವಳ್ ಏನೇನ್ ಮಾಡ್ಕೊಂಡು ಹುಟ್ಟಿದ ಮಗುನೋ ಏನೋ, ಮೊದಲು ಅದನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ಬಿಡಿ. ಗೀತಾ, ಅವಸರ ಬರಬೇಡ, ಆ ರೀತಿ ಒಂದೂ ನಡೆದಿಲ್ಲ ಅದು. ಈ ಮಗು ನಿಲ್ ಬಿಟ್ಟು ಹೋದವರು ಮತ್ತೆ ಹುಡ್ಕೊಂಡು ಬಂದೇ ಬರ್ತಾರೆ. ಅಲ್ಲಿವರೆಗೂ ಈ ಮಗು ನಮ್ಮ ಹತ್ರನೇ ಇರ್ಲಿ. ಮಗುನ್ ಹುಡ್ಕೊಂಡು ಯಾರು ಬರ್ದಿದ್ರೆ ಏನ್ ಮಾಡ್ತೀರಾ? ಯಾರು ಬರ್ದ ಹೋದ್ರೆ ನಾವೇ ಬೆಳೆಸೋಣ. ಏಯ್ ಟುಡು 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 ಏ